ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ ಕರ್ತನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾದದ್ದು ನಾವು ದೇವರ ವಾಕ್ಯಗಳನ್ನು ಕೇಳುವುದಕ್ಕಿಂತ ಮುಂಚೆ ಕೆಲವು ನಿಮಿಷ ಪ್ರಾರ್ಥನೆ ಮಾಡಿಕೊಡೋಣ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ ದೇವರೇ ಈ ಸಮಯದಲ್ಲಿ ಏಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರುತ್ತಿದ್ದೇವೆ ದೇವ ದೇವರೇ ನಮಗೆ ಈ ಸಮಯದಲ್ಲಿ ಬೇಕಾದಂಥ ತಕ್ಕ ವಾರ್ತೆಗಳನ್ನು ನಮ್ಮ ಜೀವನಕ್ಕೆ ನೀವು ದಯಪಾಲಿಸಿಕೊಡಬೇಕಾಗಿ ಬೇಡ್ತೇನೆ ಕರ್ತನೆ ನಮಗೆ ಬೇಕಾದಂಥ ಉತ್ತರಗಳನ್ನು ಬೇಕಾದಂಥ ಸಲಹೆಗಳನ್ನು ನಿಮ್ಮ ವಾಕ್ಯದ ಮೂಲಕ ನಮಗೆ ದಯಪಾಲಿಸಿಕೊಡಬೇಕಾಗಿ ಬೇಡ್ತೇನೆ ಕರ್ತನೆ ಜ್ಞಾನ ವಿವೇಕ ಬುದ್ಧಿ ತಿಳುವಳಿಕೆಯನ್ನು ದೇವ ದೇವರೇ ಈ ಸಮಯದಲ್ಲಿ ನಾನು ಮಾತಾಡುವಾಗ ಈ ಕೇಳು ನನ್ನ ಧ್ವನಿ ಕೇಳುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಬೇಕಾಗಿ ಬೇಡ್ತೀನಿ ಕರ್ತನೆ ನನ್ನ ಮೇಲೆ ಅಭಿಷೇಕವನ್ನು ಕೊಟ್ಟು ದೇವ ಈ ವಚನಗಳು ನಾನು ಸರಿಯಾಗಿ ವಿಚ್ಛೇದಿಸಿ ಬೋಧನೆ ಮಾಡುವಂತೆ ಸಹಾಯ ಮಾಡಬೇಕಾಗಿ ಬೇಡ್ತೇನೆ ಕರ್ತನೆ ನಿನ್ನ ವಾಕ್ಯದ ಮೂಲಕ ನಮ್ಮೆಲ್ಲರೊಂದಿಗೆ ಮಾತಾಡಿದಕ್ಕಾಗಿ ನಿನಗೆ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಜೀವವುಳ್ಳ ನಮ್ಮ ತಂದೆಯೇ ಆಮೇನ್ ನಾವು ಈಗ ಆಲೋಚನೆಗಳ ಶಕ್ತಿಯನ್ನು ಕಂಡುಹಿಡಿಯುವುದು ಎಂಬ ವಿಷಯವಾಗಿ ಧ್ಯಾನ ಇದ್ದೀವಿ ಅದೇ ರೀತಿಯಾಗಿ ನಾವು ನಮ್ಮ ವಾಕ್ಯದ ಭಾಗವನ್ನು ಓದಿಕೊಡೋಣ ಜ್ಞಾನೋಕ್ತಿ ಇಪ್ಪತ್ತ್ಮೂರು ಏಳನೇ ವಚನ ಜ್ಞಾನೋಕ್ತಿ ಇಪ್ಪತ್ತ್ಮೂರು ಏಳು ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ ಸಾಲಮೌನ ಹೇಳ್ತದ ಇಲ್ಲಿ ಮನುಷ್ಯನು ತನ್ನ ಒಳಗೆ ಯಾವ ರೀತಿ ಆಲೋಚನೆ ಮಾಡ್ತಾನೋ ಆ ಆಲೋಚನೆಗಳ ಪ್ರಕಾರನೇ ಆತನು ಇರ್ತಾನೆ ಅಂದರೆ ನೀವು ಒಳಗಡೆ ಮಾಡೋ ಆಲೋಚನೆಗಳು ತುಂಬ ಇಂಪಾರ್ಟೆಂಟು ಯಾವ ರೀತಿ ನೀವು ಯೋಚನೆ ಮಾಡ್ತಿರೋ ನಿಮ್ಮ ಜೀವನ ಅದೇ ರೀತಿಯಾಗಿ ಇದೆ ಅದಕ್ಕೋಸ್ಕರ ನಿಮ್ಮ ಜೀವನ ನೀವು ಬದಲಾಯಿಸಬೇಕು ಅಂತಂದರೆ ನಿಮ್ಮ ಯೋಚನೆಗಳನ್ನು ಬದಲಾಯಿಸಿ ನಿಮ್ಮ ಯೋಚನೆಗಳು ಬದಲಾಯಿಸಿದ್ರೆ ನಿಮ್ಮ ಜೀವನ ಕೂಡ ಬದಲಾಗುತ್ತೆ ಅದಕ್ಕೆ ಸಾಲಮೌನ ಹೇಳ್ತಾನೆ ನೋಡಿ ನಿಮ್ಮ ಆಲೋಚನೆಗಳ ಪ್ರಕಾರನೇ ನೀವು ಇರ್ತೀರಾ ಯಾಕೆಂದರೆ ಆಲೋಚನೆಗೆ ಶಕ್ತಿ ಇದೆ ನೀವು ಒಳ್ಳೆಯದು ಆಲೋಚನೆ ಮಾಡಿದ್ರೆ ಒಳ್ಳೆಯದು ನಡೆಯುತ್ತೆ ಒಂದು ವೇಳೆ ಸ ಕೆಟ್ಟದಾಗಿ ಆಲೋಚನೆ ಮಾಡಿದ್ರೆ ಕೆಟ್ಟದಾಗಿ ನಡೆಯುತ್ತೆ ಕಡಿಮೆ ಮಟ್ಟದ ಆಲೋಚನೆಗಳು ಮಾಡುವಾಗ ಕಡಿಮೆ ಮಟ್ಟದ ಆಲೋಚನೆಗಳ ಫಲವನ್ನು ಅನುಭವಿಸ್ತೀರ ಆಲೋಚನೆಗಳಿಗೆ ಎರಡು ರೀತಿಯಲ್ಲೂ ಶಕ್ತಿ ಇದೆ ಅಂದರೆ ನೆಗೆಟಿವ್ ಆಗೂ ಅವು ವರ್ಕ್ ಆಗುತ್ತೆ ಪಾಸಿಟಿವ್ ಆಗೂ ವರ್ಕ್ ಆಗುತ್ತೆ ಅದಕ್ಕೆ ದೇವ್ರು ಹೇಳ್ತಾರೆ ಧರ್ಮೋಪದೇಶಕ ಕಾಂಡದಲ್ಲಿ ಜೀವ ಮರಣಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನೀವು ಜೀವವನ್ನು ಆರಿಸಿಕೊಳ್ಳಿರಿ ಅಂತ ಇದೆ ಅಂದರೆ ನಮ್ಮ ಯಾವ ರೀತಿ ನಾವು ಆಲೋಚನೆ ಮಾಡಬೇಕು ಅಂತ ನಾವು ಅಂದ್ಕೊಂತೀವೋ ನಮ್ಮ ಆಲೋಚನೆಗಳನ್ನು ನಾವು ಆರಿಸ್ಕೋಬೋದು ಆ ಒಂದು ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಮೈಂಡಲ್ಲಿ ಏನೋ ಬಂತು ಏನೋ ಯೋಚನೆ ಮಾಡ್ತಾಯಿದ್ದೀನಿ ಓಕೆ ನಾನು ಆಲ್ರೆಡಿ ನನ್ನ ಮೈಂಡ್ ಇದೆ ನಾನು ಇದೇ ರೀತಿಯಾಗಿ ಯೋಚನೆ ಮಾಡಬೇಕು ಇದೇ ರೀತಿಯಾಗಿ ಬದುಕಬೇಕು ಅನ್ನೋ ಪರಿಸ್ಥಿತಿ ಏನಿಲ್ಲ ನಮಗೆ ದೇವರು ನಮ್ಮನ್ನು ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ನಮಗೊಂದು ವಿಲ್ ಪವರ್ ಕೊಟ್ಟಿದ್ದಾರೆ ಆರಿಸ್ಕೊಳ್ಳೋವಂಥ ಒಂದು ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ ನಾವು ಯಾವ ರೀತಿ ಬದುಕಬೇಕು ಅಂತ ಹೇಳಿ ನಾವು ಆರಿಸ್ಕೋಬೋದು ಇಲ್ಲ ನಾನು ಐಶ್ವರ್ಯನಂತಾಗಿ ಬದುಕಬೇಕು ಅಂತಂದರೆ ಐಶ್ವರ್ಯವಂತ ಆಲೋಚನೆಗಳು ನಾವು ಮಾಡ್ಬೋದು ಇಲ್ಲ ನಾವು ಬಡತನದ ಆಲೋಚನೆಗಳು ಕೂಡ ಮಾಡ್ಬೋದು ಆದರೆ ಆಲೋಚನೆಗಳ ಫಲನೇ ನಾವು ಅನುಭವಿಸೋದು ನಿ ದೇವರು ನಮಗೆ ಕೊಟ್ಟಿರೋ ಇದೊಂದು ವರ ನೋಡಿ ಆಲೋಚನೆಗಳ ಶಕ್ತಿ ಆದರೆ ನಾವು ದೇವರು ಹೇಳಿರೋ ಪ್ರಕಾರ ಒಳ್ಳೆಯದನ್ನು ಆರಿಸ್ಕೊಳ್ಬೋದು ಒಳ್ಳೆಯ ಆಲೋಚನೆಗಳನ್ನು ಮಾಡಲು ನಾ ದೇವರು ನಮ್ಮನ್ನು ಆ ರೀತಿಯಾಗಿ ಸೃಷ್ಟಿ ಮಾಡಿದ್ದಾರೆ ಒಳ್ಳೆಯದನ್ನು ನೀವು ನಾವು ಆರಿಸ್ಕೋಬೋದು ಆರಿಸ್ಕೊಳೋ ಶಕ್ತಿ ನಮ್ಮ ಕೈಯಲ್ಲಿದೆ ನಾವು ಒಂದು ಸಹ ಅಸಹಾಯಕರಲ್ಲ ಆಲ್ರೆಡಿ ಇದೇ ರೀತಿ ನಾನು ಯೋಚನೆ ಮಾಡ್ತಾಯಿದ್ದೀನಿ ಹಿಂಗೇ ನಾನು ಹುಟ್ಟದಾಗಿಂದ ಯೋಚನೆ ಮಾಡ್ತೀನಿ ಹಿಂಗೇ ಬದುಕ್ತೀನಿ ಅನ್ನೋ ಪರಿಸ್ಥಿತಿ ನಮಗಿಲ್ಲ ನೀನು ಯಾವ ರೀತಿ ನಿನ್ನ ಬದುಕಬೇಕು ಅಂತೀಯೋ ಆ ರೀತಿ ನಿನ್ನ ಆಲೋಚನೆಗಳನ್ನು ಬದಲಾಯಿಸಿ ಬದಲಾಯಿಸುವಾಗ ನಿಮ್ಮ ಜೀವನ ಅದರ ಪ್ರಕಾರ ಬದಲಾಗುತ್ತೆ ಇವಾಗ ಅದು ಒಂದು ಎಕ್ಸಾಂಪಲ್ ನೋಡಿ ನಾವು ಆದಿಕಾಂಡ ಮೂರನೇ ಅಧ್ಯಾಯ ಮೂರನೇ ವಚನದಿಂದ ಒಂದನೇ ವಚನದಿಂದನೇ ಓದ್ಕೊಡೋಣ ಯಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದ್ದಾಗಿತ್ತು ಅದು ಸ್ತ್ರೀಯ ಬಳಿಗೆ ಬಂದು ಏನವ್ವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು ಇಲ್ಲಿ ನೋಡಿ ಸೈತಾನ ಬರ್ತಾ ಇದ್ದಾನೆ ಇಲ್ಲಿ ಸೈತಾನ ಯಾವ ರೀತಿಯಾಗಿ ಬರ್ತಾ ಇದ್ದಾನೆ ಸರ್ಪದ ರೂಪದಲ್ಲಿ ಬರ್ತಾ ಇದ್ದಾನೆ ಅಂದರೆ ಸೈತಾನ ಸೈತಾನಂಥರ ಬಂದಿಲ್ ಇಲ್ಲ ಒಂದು ಸರ್ಪದ ಮೂಲಕ ಬರ್ತಾ ಇದ್ದಾನೆ ಈ ಅವಳ ಮುಂದೆ ಅಂದರೆ ಒಂದು ಎರಡು ತಲೆಯಲ್ಲಿ ಎರಡು ಕೊಂಬಿಟ್ಕೊಂಡು ಹಲ್ಲನ್ನ ಉದ್ದ ಇಟ್ಕೊಂಡು ಭಯಪಡಿಸೋ ಥರ ಬಂದು ನಿಂತ್ಕೊಂಡು ಅವಳಿಗೆ ಹೇಳ್ತಾಯಿಲ್ಲ ಅವಳೇ ಏನಾದರೂ ಈ ಹಣ್ಣು ತಿಂದಿಲ್ಲ ಅಂದರೆ ನೀನು ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಸೈತಾನ ಏನು ಅವಳನ್ನ ಎದುರಿಸ್ತಾ ಇಲ್ಲ ಸೈತಾನ ನೀನು ತಿನ್ನಲೇಬೇಕು ಅಂತೇಳಿ ಫೋರ್ಸ್ ಮಾಡ್ತಾ ಇಲ್ಲ ಇಲ್ಲಿ ಯಾ ಮತ್ತು ಇನ್ನೊಂದೇನಿದೆ ಅಂದರೆ ಸರ್ಪವು ಎಲ್ಲ ಇದಕ್ಕಿಂತ ಒಂದು ಯುಕ್ತಿ ಉಳ್ಳದಾಗಿತ್ತು ಯುಕ್ತಿ ಅಂತಂದರೆ ಒಂದು ಸಟಲ್ ಅಂತಾರೆ ಇಂಗ್ಲೀಷಲ್ಲಿ ಒಂದು ಕನ್ನಿಂಗ್ ಒಂದು ಒಂದು ಗುಳ್ಳೆ ರೀ ಥರ ಯೋಚನೆ ಮಾಡೋದು ಅಂದರೆ ನೈಸಾಗಿ ಒಳಗಡೆ ಎಂಟ್ರಿ ತೊಗೊಳ್ತಾ ಇದ್ದಾನೆ ಈ ಇದೇನು ತೋಟದೊಳಗಡೆ ಒಂದು ನೈಸಾಗಿ ಮೆತ್ತಿಗೆ ಮೆಲ್ಲ ಮೆಲ್ಲನೆ ಒಂದು ಸ್ಟೆಪ್ಸ್ ಹಾಕ್ಕೊಂಡು ಮೆತ್ತಿಗೆ ಒಳಗಡೆ ಬಂದು ಅವಳ ಹತ್ರ ಒಂದು ಸ್ವೀಟಾಗಿ ಮಾತಾಡ್ತಾ ಇದ್ದಾನೆ ಏನವ ತೋಟದಲ್ಲಿರುವ ಯಾವ ಹಣ್ಣನ್ನು ದೇವರು ತಿನ್ನಬಾರ್ದು ಅಂತ ನಿನಗೆ ಹೇಳಿದ್ದಾರೆ ಅಂಥೇಳಿ ಏನೋ ಅವಳ ಮೇಲೆ ಒಂದು ಅಕ್ಕರೆ ಇರೋ ಥರ ಏನೋ ಅವಳ ಮೇಲೆ ಒಂದು ಪ್ರೀತಿ ಇರೋ ಥರ ನೈಸಾಗಿ ಬರ್ತಾಯಿದ್ದಾನೆ ಸೈತಾನ ಏನನ್ನ ಒಂದು ಕೂ ಒಂದು ಭಯಪಡಿಸೋ ಥರ ರೀತಿಯಲ್ಲಿ ಅವಳು ಮುಂದೆ ಬಂದು ನಿಂತ್ಕೊಂಡಿದ್ದರೆ ದೇವರು ಅವಳಿಗೆ ಸೈತಾನನ ಮೇಲೆ ಅಧಿಕಾರ ಕೊಟ್ಟಿದ್ದರು ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದ ಪ್ರಕಾರ ಎಲ್ಲ ಭೂಜಂತುಗಳ ಮೇಲೆ ನೀವು ಆಳಿಕೆಯನ್ನು ನಿಮಗೆ ಕೊಟ್ಟಿದ್ದೇನೆ ಅಂತ ದೇವರು ಹೇಳಿದರು ಅವಳು ಈಸಿಯಾಗಿ ಏನು ಹೇಳ್ತಾಯಿದ್ರು ಸೈತಾನ ಇಲ್ಲಿಂದ ಹೊರಗಡೆ ಹೋಗು ನನ್ನ ಭಯಪಡಿಸೋಕೆ ನೀನು ಬರ್ತಾ ಇದೆಯಾ ನೀನು ಆಚೆ ಹೋಗು ಅಂತೇಳಿ ಅವಳು ಓಡಿಸ್ಬಿಡ್ತಾಯಿದ್ಲು ಆದರೆ ಸೈತಾನ ಆ ರೀತಿ ಬಂದಿಲ್ಲ ಸೈತಾನ ಒಂದು ಸರ್ಪದ ರೀತಿಯಲ್ಲಿ ಬಂದು ಅವಳನ್ನು ವಂಚನೆ ಮಾಡೋದಕ್ಕೆ ಬಂದಿದ್ದಾನೆ ಇಲ್ಲಿ ಯಾವುದು ತಿನ್ನಬಾರ್ದು ಅಂತ ದೇವರು ಕೇಳಿದ್ದಾನೆ ಹೇಳಿದ್ದಾರೆ ನಿಮಗೆ ಅಂತ ಇದ್ದಾನೆ ಅಂದರೆ ಸೈತಾನನಿಗೆ ಗೊತ್ತಿಲ್ವಾ ಯಾವ ಹಣ್ಣನ್ನು ದೇವರು ಅವರಿಗೆ ತಿನ್ನಬಾರ್ದು ಅಂತ ಹೇಳಿದ್ದಾರೆ ಅಂತ ಬುದ್ಧಿ ಬುದ್ಧಿರಲಿಲ್ವ ಸೈತಾನನ್ಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ವ ದೇವರು ಕೊಟ್ಟಿರೋ ಆಗ್ನೇ ಏನಿದೆ ಆದಮ್ಮನಿಗೆ ಅವಳಿಗೆ ಏನು ಏನಾಗ್ನೆ ದೇವರು ಕೊಟ್ಟಿದ್ದಾರೆ ಅಂತ ಸೈತಾನಗೇನು ಗೊತ್ತಿರಲಿಲ್ಲವಾ ಗೊತ್ತಿತ್ತು ಸಹಿತ ನನಗೆ ಗೊತ್ತಿದ್ದು ಒಳಗಡೆ ಬಂದಿದ್ದಾನೆ ಏನಕ್ಕೆ ಅಂತಂದರೆ ಅವಳು ಏನು ಯೋಚನೆ ಮಾಡ್ತಾ ಇದ್ದಾಳೆ ಹಣ್ಣು ಬಗ್ಗೆ ಅವಳ ಮೈಂಡಲ್ಲಿ ಏನಿದೆ ಆ ಹಣ್ಣಲ್ಲಿ ಅವಳ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳೋ ಒಂದು ಹಣ್ಣಿನ ಬಗ್ಗೆ ಇವಳಿಗೆ ಯಾವ ರೀತಿ ಮೈಂಡಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ಸೈತಾನ ಒಳಗಡೆ ಬಂದಿದ್ದು ಏನಮ್ಮ ಯಾವ್ದು ತಿನ್ನಬಾರ್ದು ಅಂತ ದೇವರು ಹೇಳಿದ್ದಾರೆ ಅನ್ನೋವಾಗ ಇವಳು ಏನು ಮಾಡ್ತಾಳೆ ಆ ತೋಟದಲ್ಲಿರುವ ಎಲ್ಲ ಹಣ್ಣನ್ನು ನಾವು ತಿನ್ನಬಹುದು ಆದರೆ ತೋಟದಲ್ಲಿರುವ ಮಧ್ಯದಲ್ಲಿರುವ ಹಣ್ಣನ್ನು ನೀವು ತಿನ್ನಲೂ ಬಾರದು ಮುಟ್ಟಲೂ ಕೂಡದು ಅಂತ ಹೇಳಿ ದೇವರು ಆಜ್ಞೆ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ ಅದು ಅಂದರೆ ಅವಳ ಮೈಂಡಲ್ಲಿ ಏನಿತ್ತು ಅಂತಂದರೆ ಮನಸ್ಸಲ್ಲಿ ಏನಿತ್ತು ಅಂತಂದರೆ ಈ ಹಣ್ಣನ್ನು ತಿಂದರೆ ನಾ ನೀನು ಸತ್ತೇ ಸಾಯುವಿ ಅಂತ ದೇವರು ಹೇಳಿದ್ದಾರೆ ಅಂತ ಸೈತಾನನಿಗೆ ನನಗೆ ಹೇಳ್ತಾ ಇದ್ದಾಳೆ ಒಂದು ವೇಳೆ ನೀನು ಹಣ್ಣು ತಿಂದರೆ ಆ ದಿನವೇ ನೀನು ಸಾಯ್ತೀಯ ಹೇಳಿ ದೇವರು ಹೇಳಿದ್ದಾರೆ ಆ ಒಂದು ಹೇಳಿರೋ ಮಾತಿನ ಪ್ರಕಾರ ಅವಳು ಅದನ್ನು ನಂಬಿದ್ಲು ಏಸುಗ್ರ ದೇವರು ದೇವ್ರು ಹೇಳಿರೋ ಒಂದು ಆ ವಾಗ್ದಾನವನ್ನು ಆಕೆ ಮೈಂಡಲ್ಲಿ ಒಂದು ಪ್ರಿಂಟ್ ಆಗಿತ್ತು ಅವಳಿಗೆ ಮೈಂಡಲ್ಲಿ ಅದರ ಬಗ್ಗೆ ಆಲೋಚನೆ ಇತ್ತು ಆ ಒಂದು ನಂಬಿಕೆ ಇತ್ತು ಆ ಹಣ್ಣನ್ನು ತಿಂದರೆ ನಾನು ಸಾಯ್ತೀನಿ ಅನ್ನೋ ಬಗ್ಗೆ ನಂಬಿಕೆ ಇತ್ತು ಅವಳಿಗೆ ಆ ಹಣ್ಣನ್ನು ತಿಂದರೆ ಆ ದಿನದಲ್ಲೇ ಸಾಯ್ತೀನಿ ಅಂತ ಹೇಳಿ ಭಾಯಪಟ್ಟು ಆ ಹಣ್ಣಿಂದ ದೂರ ಅವಳು ಆ ಹಣ್ಣಿನ ಹತ್ರ ಅವರು ಅವ ಆದಾಮ ಆಗಲಿ ಅವಳಾಗಲಿ ಇಬ್ಬರು ಹತ್ರ ಹೋಗೇ ಇಲ್ಲ ಯಾಕೆಂದರೆ ತಿಂದರೆ ಸಾಯುವರಿ ಅಂತ ದೇವರು ಹೇಳಿದ್ದಾರೆ ಆ ಆಜ್ಞೆ ನಂಬಿ ಅವ್ರ ಆಜ್ಞೆಗಳ ಪ್ರಕಾರ ಹೊರಗಡೆ ನಡ್ಕೊತಾಯಿದ್ರು ಅದರಿಂದ ದೂರ ಇದ್ದರು ಆದರೆ ಸೈತಾನ ಬಂದು ನೋಡಿ ವಂಚನೆ ಮಾಡ್ತಾ ಇದ್ದಾರೆ ನೀವ ಮೂರನೇ ವಚನ ಓದೋಣ ತೋಟದಲ್ಲಿರುವ ಮರದ ಹಣ್ಣುಗಳನ್ನು ನಾವು ತಿನ್ನಬಹುದು ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು ಮುಟ್ಟಲು ಕೂಡದು ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು ಆಗ ಸರ್ಪವು ಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು ಅಂದರೆ ಇಲ್ಲೂ ಸೈತಾನ ಒಂದು ದೇವರಿಗೆ ವಿರೋಧವಾಗಿರೋ ಒಂದು ವಾಕ್ಯನ ಅವ್ರ ಮುಂದೆ ಇದಾನೆ ಅಂದರೆ ದೇವರು ಹೇಳಿದರು ಸತ್ತೇ ಸಾಯುವಿರಿ ಹಣ್ಣನ್ನು ತಿಂದರೆ ಅಂತ ಹೇಳಿದರು ಆ ಸೈತಾನ ಬಂದು ಅದಕ್ಕೆ ಆಪೋಸಿಟ್ ಆಗಿ ಹೇಳ್ತಾನೆ ಹೇಗೂ ಸಾಯೋದಿಲ್ಲ ಅಂದರೆ ಜಸ್ಟ್ ಆಪೋಸಿಟ್ ಜಸ್ಟ್ ವಿರುದ್ಧವಾಗಿ ದೇವರಿಗೆ ಹೇಳಿರೋ ಒಂದು ವಾಗ್ದಾನಕ್ಕೆ ಅಂದರೆ ಸೈತಾನ ಅವರು ಬೀಳೋದನ್ನು ಕಾಯ್ಕೊಂಡಿದ್ದ ಅವರು ದೇವರ ಆಶೀರ್ವಾದಗಳನ್ನು ಕಳ್ಕೊಳ್ಬೇಕು ಅವನು ಆಲ್ರೆಡಿ ದೇವರ ಆಶೀರ್ವಾದಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾನೆ ಸೈತಾನ ಅವನು ಆಲ್ರೆಡಿ ದೇವರು ನರ್ಕ ಅಂತೇಳಿ ಅವನಿಗೋಸ್ಕರ ಸೃಷ್ಟಿ ಮಾಡಿಟ್ಬಿಟ್ಟಿದ್ದಾರೆ ಇವಾಗ ಇವನಿಗೆ ಹೊಟ್ಟೆವ್ರಿ ಯಾಕಂದರೆ ಆದಮ್ಮ ಅವಳು ದೇವರ ಆಶೀರ್ವಾದದಲ್ಲಿ ಬದುಕ್ತಾ ಇದ್ದಾರೆ ದೇವರ ಒಂದು ಪರಿಪೂರ್ಣ ಸುಖದಲ್ಲಿ ಚೆನ್ನಾಗಿದ್ದಾರೆ ದೇವರ ಒಂದು ಮಹಿಮೆಯಲ್ಲಿದ್ದಾರೆ ದೇವರ ಒಂದು ಸ್ವರೂಪದಲ್ಲಿದ್ದಾರೆ ಇವರು ಲೈಫ್ ಎಂಜಾಯ್ ಮಾಡ್ತಾ ಇದ್ದಾರೆ ನಾನು ನರಕಕ್ಕೆ ಹೋಗ್ತೀನಿ ಅನ್ನೋ ಒಂದು ಹೊಟ್ಟೆಯವರಿಯಲ್ಲಿ ಬಂದು ಅವರನ್ನು ದೇವರ ಮಹಿಮೆಯಿಂದ ಕೆಳಗಡೆ ಬೀಳಿಸಬೇಕು ಅನ್ನೋ ಉದ್ದೇಶದಿಂದಾನೇ ಸೈತಾನ ಅಲ್ಲಿ ಬಂದಿದ್ದು ಈಕೆ ಏನು ಮಾಡಿದ್ಲು ಅಂತಂದರೆ ಈ ಸೈತಾನ ಹೇಳಿರೋ ವಾಕ್ಯಗಳನ್ನು ಅವ ಸೈತಾನ ಮುಂದೆ ಹಾಕಿರೋ ಒಂದು ಮಾತನ್ನು ಅವಳು ಆ ಒಂದು ಮೈ ಮನಸ್ಸಿಗೆ ತಗೊಂಡ್ಲವಳು ಶಿ ಪಿಕ್ ಟಿ ಟಪ್ ತೊಗೊಂಡ್ಲು ಮನಸ್ಸಲ್ಲಿ ತಗೊಂಡು ಅದನ್ನು ಆಲೋಚನೆ ಮಾಡೋದಕ್ಕೆ ಆ ವಾಕ್ಯದ ಮೇಲೆ ಸೈತಾನ ಹೇಳಿರೋ ವಾಕ್ಯದ ಮೇಲೆ ಗಮನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಗಮನ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಆರನೇ ವಚನ ಓದೋಣ ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅಂದರೆ ಎಂದು ತಿಳಿದು ಅಂದರೆ ಎಲ್ಲಿ ತಿಳ್ಕೊಂಡ್ಲು ಅವಳು ಈ ನೋ ಮೂರು ಒಂದು ಮೂರು ಸಂದರ್ಭ ನಾವಿಲ್ಲಿ ಹೋದ್ವಿ ಏನಂತಂದರೆ ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿದೆ ಅಂದ್ಕೊಂಡ್ಲು ನೋಡುವುದಕ್ಕೆ ರಮ್ಯವಾಗಿದೆ ಅಂದ್ಕೊಂಡ್ಲು ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿದೆ ಅಂತ ಅಂದ್ಕೊಂಡ್ಲು ಇದಕ್ಕಿಂತ ಮುಂಚೆ ದೇವರು ಹೇಳಿರೋ ವಚನ ಪ್ರಕಾರ ಆ ಹಣ್ಣು ಅವಳಿಗೆ ಉತ್ತಮವಾಗಿರಲಿಲ್ಲ ರಮ್ಯವಾಗಿರಲಿಲ್ಲ ಅವಳ ಅಪೇಕ್ಷೆನೂ ಪಟ್ಟಿಲ್ಲ ಅದು ತಿನ್ನೋದಕ್ಕೆ ಆದರೆ ಸೈತಾನ ಹೇಳಿದ ಮೇಲೆ ಸೈತಾನ ವಾಕ್ಯಗಳನ್ನು ಅವಳು ಮನಸ್ಸಿಗೆ ತೊಗೊಂಡೋಗಾಗ ಅದನ್ನು ತಿಳಿದುಕೊಂಡುಬಿಟ್ಲು ಮನಸ್ಸಲ್ಲಿ ಆ ಒಂದು ಥಾಟ್ ಆಗೋಯ್ತು ಅವಳಿಗೆ ಒಂದು ಮನಸ್ಸಿನ ಆಲೋಚನೆ ಭಾಗ ಆಗೋಯ್ತು ಆ ಆಲೋಚನೆ ಬ ಅದು ಎಂಟ್ರ್ ಆಗಿದ ತಕ್ಷಣ ಅದ್ರ ಬಗ್ಗೆ ಧ್ಯಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಬಂತು ಓಕೆ ಇವಾಗ ಒಂದು ವಾಕ್ಯಗಳು ನಮ್ಮ ಕಿವಿಯಲ್ಲಿ ನಾವು ಬಿದ್ದಾಗ ಅದ್ರ ಬಗ್ಗೆ ನೀವು ಧ್ಯಾನ ಕೊಡೋವಾಗ ಏನಾಗುತ್ತೆ ಅಂದರೆ ನೀವು ಅದನ್ನು ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇಟ್ ವಿಲ್ ಬಿಕಮ್ ಅ ಬಿಲೀಫ್ ಫಾರ್ ಯು ಅದು ನಿಮ್ಮ ನಂಬಿಕೆಯಾಗಿ ಬದಲಾಗ್ಬಿಡುತ್ತೆ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ನೀವು ಕೇಳುವಂಥ ವಾಕ್ಯಗಳು ನಿಮಗೆ ನಂಬಿಕೆಯನ್ನು ಹುಟ್ಟಿಸುತ್ತದೆ ಅದು ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ಇವಾಗ ನ್ಯೂಸ್ ವಾಕ್ಯಗಳು ಕೇಳುವಾಗ ನ್ಯೂಸ್ ರಿಪೋರ್ಟೆಲ್ಲ ಕೇಳುವಾಗ ಆ ಒಂದು ಕೆಟ್ಟದರಲ್ಲಿ ನಂಬಿಕೆ ಸ್ಟಾರ್ಟ್ ಆಗುತ್ತೆ ನ್ಯೂ ನ್ಯೂಸ್ ನೀವು ಕೇಳೋವಾಗ ಆದರೆ ದೇವರ ವಾಕ್ಯವನ್ನು ಕೇಳುವಾಗ ನಿಮಗೆ ಒಳ್ಳೆಯದರಲ್ಲಿ ನಂಬಿಕೆ ಹುಟ್ಟುತ್ತೆ ಇಲ್ಲಿ ಪಾಪ ಅವಳಿಗೆ ಒಂದು ಸುಳ್ಳು ಹೇಳ್ತಾ ಇದ್ದಾನಿಲ್ಲಿ ಆ ಅವಳು ಏನು ಮಾಡ್ತಾಳೆ ಆ ಸುಳ್ಳನ್ನು ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅದ್ರ ಬಗ್ಗೆ ಆಲೋಚನೆಗಳು ಬಂತು ಆಮೇಲೆ ನಂಬಿಕೆ ಬಂತು ನಂಬಿಕೆ ಬಂದಾದ ಮೇಲೆ ಏನು ಮಾಡ್ತಾಳೆ ಓಕೆ ನಾನು ಇದನ್ನು ತಿಂತೀನಿ ಇದು ಉತ್ತಮವಾಗಿದೆ ರಮ್ಯವಾಗಿದೆ ಅಪೇಕ್ಷಿಸತಕ್ಕದಾಗಿದೆ ಇದು ನನಗೆ ಜ್ಞಾನವನ್ನು ಕೊಡೋ ಥರ ಆಗಿದೆ ಅಂತ ಹೇಳಿ ವಂಚನೆಗೆ ಒಳಗಾಗಿ ಆ ಹಣ್ಣನ್ನು ಕೈ ಹಾಕಿ ತೆಗೆದುಕೊಂಡು ತಿಂದಳು ಅಂತ ಇದೆ ತೆಗೆದುಕೊಂಡು ತಿಂದಿದ ತಕ್ಷಣ ಏನಾಗುತ್ತೆ ಅಂದರೆ ಸಾಯ್ತಾರೆ ಸಾಯ್ತಾರೆ ಅಂತಂದರೆ ಅವರು ಶಾರೀರಿಕವಾಗಿ ಸಾವು ಆ ದಿನ ಅವರಿಬ್ರಿಗೂ ಬಂದಿಲ್ಲ ಕೂಡ ಇದ್ದ ಗಂಡನು ಕೂಡ ಕೊಡ್ತಾಳೆ ಗಂಡ ಕೂಡ ಆ ಹಣ್ಣನ್ನು ತಿನ್ಬಿಡ್ತಾನೆ ಆದಾಮ ಇಬ್ಬರು ತಿಂದು ಏನಾಗುತ್ತೆ ದೇವರ ಮಹಿಮೆಯಿಂದ ಕೆಳಗಡೆ ಬೀಳ್ತಾರೆ ಕೆಳಗಡೆ ಬಿದ್ದ ತಕ್ಷಣ ಏನಾಗುತ್ತೆ ಅಂದರೆ ಮನುಷ್ಯನು ಪಾಪದಲ್ಲಿ ಬಿದ್ದ ಅದೇ ಸೈತಾನನಿಗೆ ಬೇಕಾಗಿದ್ದು ದೇವರ ವಾಕ್ಯ ನಂಬಿರೋವರೆಗೂ ಅವರು ಜೀವದಲ್ಲಿದ್ದರು ಪರಿಪೂರ್ಣತೆಯಲ್ಲಿದ್ದರು ದೇವರ ವಾಕ್ಯದ ಪ್ರಕಾರ ನಡ್ಕೊಳ್ಳೋವರೆಗೂ ಹಣ್ಣನ್ನು ಮುಟ್ಟದಿರ ತಿಂದಿರ ಇರೋವರೆಗೂ ಅವರು ಸುಖವಾಗಿದ್ದರು ಆರೋಗ್ಯವಾಗಿದ್ದರು ಚೆನ್ನಾಗಿದ್ದರು ಎಲ್ಲ ವಿಷಯದಲ್ಲೂ ಪರಿಪೂರ್ಣತೆ ಇತ್ತು ಅವರಿಗೆ ಆ ಒಂದು ಏದೇನು ತೋಟದಲ್ಲಿ ಯಾವುದೇ ಅವ್ರಿಗೂ ಕೊರತೆ ಇರಲಿಲ್ಲ ದೇವರು ಒಂದು ಪರಿಪೂರ್ಣ ಜೀವನ ಅವ್ರಿಗೆ ಕೊಟ್ಟಿದ್ದರು ಸೈತಾನ ಎಂಟ್ರಿ ಬಂದಾಗ ಸೈತಾನನ್ಗೆ ಅವರು ಜಾಗ ಕೊಟ್ಟಾಗ ಸೈತಾನನ ಮಾತನ್ನು ಅವರಿಬ್ಬರು ಮನಸ್ಸಲ್ಲಿ ತಗೊಂಡಾಗ ಆ ಮನಸ್ಸಲ್ಲಿ ಆಲೋಚನೆಗಳು ಅವ್ರ ನಂಬಿಕೆಯಾಗಿ ಬದಲಾಗಿ ಏನಾಯಿತು ಅಂತಂದರೆ ಆ ಹಣ್ಣಿಗೆ ಬೇಡ ಅನ್ನೋ ಹಣ್ಣಿಗೆ ಕೈ ಹಾಕಿ ತಿಂದರು ದೇವರು ಬೇಡ ಅಂತ ಹೇಳುವಾಗ ನನಗೂ ನಿನಗೂ ಅದು ಬೇಡ ದೇವ್ರು ಬೇಡ ಅನ್ನೋದು ನಮಗೂ ಬೇಡ ಅನ್ನೋವಾಗೆ ಹಾಗೆ ನಮಗೆ ಆಶೀರ್ವಾದಗಳು ಇರೋದು ಇವರು ದೇವ್ರಿಗೆ ಬೇಡ ಅಂದಿರೋ ಹಣ್ಣನ್ನು ಇವರು ತಿಂದಕ್ಕೋ ತಿಂದ ಆದಮೇಲೆ ಏನಾಯ್ತು ಅಂದರೆ ಅವರು ಸತ್ತ ಸತ್ತರು ಶಾರೀರಿಕವಾಗಿ ಸಾವು ಎಷ್ಟೋ ವರ್ಷಗಳಾದ ಮೇಲೆ ಬರ್ತು ಆತ್ಮಿಕವಾಗಿ ಮೊದಲು ಸತ್ತರು ಅಂದರೆ ಅದಕ್ಕಿಂತ ಮುಂಚೆ ಅವ್ರಿಗೆ ಸಾವು ಅನ್ನೋದೇನು ಗೊತ್ತಿರಲಿಲ್ಲ ಅದಕ್ಕಿಂತ ಮುಂಚೆ ಯಾವ ರೀತಿ ಅವ್ರು ಯಾಕೆಂದರೆ ದೇವರು ಆದಾಮನ್ನ ಅವಳನ್ನ ಸೃಷ್ಟಿ ಮಾಡಬೇಕಾದ್ರೆ ಸಾಯಬೇಕು ಅಂಥೇಳಿ ಅವರು ಸೃಷ್ಟಿ ಮಾಡಿಲ್ಲ ದೇವರು ಅವ್ರನ್ನ ನಿತ್ಯತ್ವಕ್ಕೂ ನಿತ್ಯತ್ವಕ್ಕೂ ಬದುಕುವ ಆತ್ಮಗಳಾಗಿ ದೇವರು ಅವರನ್ನು ಸೃಷ್ಟಿ ಮಾಡಿದರು ಯಾಕೆಂದರೆ ಅವರು ಸೃಷ್ಟಿಯಾಗಿದ್ದು ದೇವರ ಕೈಯಲ್ಲಿ ದೇವರ ಸ್ವರೂಪವಾಗಿ ದೇವರ ಒಂದು ಇದರಲ್ಲಿ ಅವರು ಸೃಷ್ಟಿಯಾಗಿದ್ದರು ಅಂದರೆ ನಿರಂತರವಾಗಿ ಬದುಕುವ ಮನುಷ್ಯನಾಗಿ ದೇವರವನ್ನ ಸೃಷ್ಟಿ ಮಾಡಿದ್ದು ಆದರೆ ಪಾಪದಲ್ಲಿ ಬಿದ್ದಾಗ ಪಾಪ ಸಾವನ್ನು ತಗೊಂಡ್ಕೊಂಡು ಬಂತು ಅವ್ರ ಜೀವನದಲ್ಲಿ ಆದರೆ ಸಾವು ಶಾರೀರಿಕವಾಗಿ ಹಲವಾರು ಮೇಲೆ ಒಂದು ತೊಂಬೈನೂರು ಅರವತ್ತು ವರ್ಷ ಏನೋ ಅಷ್ಟು ಕಾಲ ಆದಮ ಬದುಕಿದ್ದ ಅದಾದ ಮೇಲೆ ಸಾವು ಶಾರೀರಿಕವಾಗಿ ಆತನಿಗೆ ಬಂತು ಅಂದರೆ ಸೈತಾನೆ ನೋಡಿ ಅವನು ಸಾಯ್ತಾನೆ ಅಂತ ಹೇಳಿ ಎಷ್ಟೋ ವರ್ಷಗಳು ಸಾವಿರ ಸಾವಿರ ವರ್ಷಗಳವರೆಗೂ ಆದಮ ಸಾಯ್ತಾನೆ ಅನ್ನೋದಕ್ಕೆ ಸೈ ಆಯ್ತಾನು ಅಷ್ಟು ವರ್ಷ ತೊಗೊಳ್ಬೇಕಾಯ್ತು ಅವನ್ನ ಕನ್ವಿನ್ಸ್ ಮಾಡೋದಕ್ಕೆ ಅವನು ಸಾಯ್ತಾನೆ ಅಂತ ಯಾಕೆಂದ್ರೆ ಆದ ಮನೆಗೆ ಸಾವು ಅನ್ನೋದೇ ಗೊತ್ತಿರಲಿಲ್ಲ ಆ ಒಂದು ಹಣ್ಣು ತಿನ್ನುವಾಗ ಆ ಪಾಪ ಮಾಡ್ದ ಪಾಪದಿಂದಂತ ಬಂದಂಥ ಒಂದು ಫಲವೇ ಆ ಶಾಪ ಅದಕ್ಕೆ ನೋಡಿ ಯಾರ ದೇವರ ವಾಕ್ಯಗಳನ್ನು ಕರೆಕ್ಟಾಗಿ ಅವ್ರು ಒಪ್ಕೊಂಡು ನಡೆಯೋವರೆಗೂ ಅವರು ಸುಖವಾಗಿದ್ದರು ಎಲ್ಲ ರೀತಿಯಲ್ಲಿ ಚೆನ್ನಾಗಿದ್ದರು ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿ ನಡೆಯುವಾಗ ಏನಾಯಿತು ಅವರು ತಮ್ಮ ಮೇಲೆ ತಾವೇ ಶಾಪ ತೊಗೊಂಡು ಬಂದರು ದೇವರ ಸನ್ನಿಧಾನದಿಂದ ದೂರ ಆದರೂ ಸೈತಾನ ಅವರನ್ನು ದೇವರಿಂದ ಬೇರೆ ಪಡಿಸಬೇಕು ಸಪ್ರೇಟ್ ಮಾಡಬೇಕು ದೇವರ ಆಶೀರ್ವಾದದಿಂದ ಇವರು ಕೆಳಗಡೆ ಬೀಳಬೇಕು ಇವರು ಕೆಳಗಡೆ ಬೀಳೋದನ್ನು ನಾನು ನೋಡಬೇಕು ನಾನು ನಗಬೇಕು ಅಂತಲೇ ಅವನಲ್ಲಿ ಬಂದಿದ್ದು ವಂಚನೆ ಮಾಡ್ದ ಅವರಿಬ್ಬರನ್ನೂ ಬಂದು ಡೈರೆಕ್ಟಾಗಿ ಬಂದು ಭಯಪಡಿಸಿಲ್ಲ ಅವ್ರನ್ನ ವಂಚನೆ ಮಾಡ್ದೆ ಅದೇ ವಂಚನೆ ಇವತ್ತು ಕೂಡ ದೇವರ ಮಕ್ಕಳ ಜೊತೆ ಇದ್ದಾನೆ ಸೈತಾನ ಇವಾಗ ನೋಡಿ ನಾವು ವಚನಗಳಲ್ಲಿ ನಾವು ಡೈಲಿ ಓದಬೇಕಾದ್ರೆ ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ನಿನ್ನನ್ನು ಅಭಿವೃದ್ಧಿ ಪಡಿಸ್ತೀನಿ ನೀನು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ನಿನ್ನನ್ನು ಹಣಕಾಸಿನ ವಿಷಯದಲ್ಲಿ ಆಶೀರ್ವಾದ ಮಾಡ್ತೀನಿ ನಿನ್ನನ್ನು ಆರೋಗ್ಯ ವಿಷಯದಲ್ಲಿ ಆಶೀರ್ವಾದ ಮಾಡ್ತೀನಿ ನೀನು ಹೋಗುವಾಗ ಬರುವಾಗ ಸದಾಕಾಲ ನಿನ್ನ ಜೊತೆ ಇರ್ತೀನಿ ನಿನ್ನನ್ನು ನನ್ನ ಕಣ್ಣು ಗುಡ್ಡೆಯಂತೆ ಕಾಪಾಡ್ತೀನಿ ಅಂತ ಹೇಳಿ ದೇವರು ನಮಗೆಲ್ಲ ಆಶೀರ್ವಾದಗಳು ಕೊಟ್ಟಿದ್ದಾರೆ ಅದೇ ರೀತಿ ಅದಕ್ಕೆ ಆಗಿ ಸೈತಾನ ನಮಗೆ ಡೈಲಿ ಮಾತಾಡ್ತಾನೆ ಒಂದು ವೇಳೆ ನೀವು ನಂಬೋದು ನಂಬ್ದಿರೋ ಇರ್ಬೋದು ಹಾಂ ಸೈತಾನ ಹೆಂಗೆ ಮಾತಾಡ್ತಾನೆ ಅಂತ ಈ ಲೋಕದಲ್ಲಿರೋ ನ್ಯೂಸ್ಗಳು ರಿಪೋರ್ಟ್ಗಳೆಲ್ಲ ಹೋಗಿ ನೋಡಿ ನ್ಯೂಸ್ ಪೇಪರೆಲ್ಲ ಓದಿ ನೋಡಿ ಅದು ದೇವರ ವಚನಕ್ಕೆ ವಿರೋಧವಾಗಿರೋ ಒಂದು ಇದು ದೇವರು ನಮ್ಗೆ ಹೇಳ್ತಾಯಿದ್ರೆ ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತೀನಿ ಚೆನ್ನಾಗಿರ್ತೀನಿ ಅಂತ ಹೇಳೋವಾಗ ಆದರೆ ಲೋಕ ಹೇಳುತ್ತೆ ಅಂತಂದರೆ ಈ ಒಂದು ಕೊರೋನಾ ವೈರಸ್ ಸಿಚುವೇಷನಿಂದ ನೀವು ಕೆಳಗಡೆ ಹೋಗ್ತೀರಾ ಕೆಳಗಡೆ ಬೀಳ್ತೀರಾ ನೀವು ಮುಂದೆ ಬರೋದಕ್ಕಾಗೋದಿಲ್ಲ ನಿಮ್ಮ ಜೀವನ ನೀವು ನಡೆಸೋದಕ್ಕಾಗೋದಿಲ್ಲ ಇನ್ನು ಮುಂದೆ ಇದೇ ರೀತಿ ನಿಮಗೆ ಕಷ್ಟಗಳಿರುತ್ತೆ ನೀವು ಮೇಲೆ ಬರೋದಿಲ್ಲ ನೀವು ಉದ್ದಾರ ಆಗೋದಿಲ್ಲ ದೇವರ ವಚನ ನಿಮ್ಮ ಲೈಫಲ್ಲಿ ವರ್ಕ್ ಆಗೋಲ್ಲ ಅಂಥೇಳಿ ಆ ಒಂದು ವಾಕ್ಯಗಳ ಮೂಲಕ ನಮ್ಮ ಮೈಂಡಲ್ಲಿ ದೇವರು ಸೈತಾನ ಡೈಲಿ ಮಾತಾಡ್ತಾ ಇದ್ದಾನೆ ಆ ವಾಕ್ಯಗಳು ಹೊರಗಡೆ ಲೋಕ ರೀತಿ ಮಾ ಮಾತಾಡುವಂಥ ವಾಕ್ಯಗಳು ಡೈಲಿ ನಮ್ಮ ಮನಸ್ಸಲ್ಲಿ ನಮ್ಮ ಮೈಂಡಲ್ಲಿ ಇದೆ ಆ ಮನಸ್ಸಲ್ಲಿ ಮೈಂಡಲ್ಲಿ ಬೀಳೋವಾಗ ಏನಾಗುತ್ತೆ ಅಂದರೆ ಅದಕ್ಕೇನಾದರೂ ನಾವು ಧ್ಯಾನ ಮಾಡುವುದಕ್ಕೆ ಸಮಯ ಕೊಟ್ವಿ ಅಂತಂದರೆ ಹೊರಗಡೆ ಮಾತುಗಳು ನಮ್ಮ ಮೈಂಡಲ್ಲಿ ಬದಲಾವಣೆಗಳು ತೊಗೊಂಡು ಬರುತ್ತೆ ಹೊರಗಡೆ ಮಾತುಗಳನ್ನ ನಂಬುವುದಕ್ಕೆ ಶುರುವಾಗ್ತೀವಿ ಆ ಒಂದು ನಂಬಿಕೆ ಬರುವಾಗ ಅದರ ಪ್ರಕಾರನೇ ನಾವು ಹೊರಗಡೆ ನಡ್ಕೊತೀವಿ ಅದರ ಪ್ರಕಾರನೇ ನಮ್ಮ ಆ್ಯಕ್ಷನ್ಸ್ ಇರುತ್ತೆ ಅದರ ಪ್ರಕಾರವೇ ನಮ್ಮ ಕಾರ್ಯಗಳು ಇರುತ್ತೆ ಅದರ ಪ್ರಕಾರನೇ ಮನುಷ್ಯ ತನ್ನ ಮೂವ್ ಮಾಡ್ತಾನೆ ಮನುಷ್ಯನು ತನ್ನ ಆಲೋಚನೆಗಳ ಪ್ರಕಾರನೇ ಬದುಕ್ತಾನೆ ಅದಕ್ಕೆ ನೋಡಿ ನಿಮ್ಮ ಆಲೋಚನೆಗಳು ಬದಲಾಗಬೇಕು ಅಂತಂದರೆ ದೇವರ ವಾಕ್ಯವನ್ನು ಒಳಗಡೆ ಬಿಡಬೇಕು ದೇವರ ವಾಕ್ಯ ನಿಮ್ಮ ಮನಸ್ಸನ್ನು ನೂತನ ಪಡಿಸಬೇಕು ನೀವು ಹೊಸ ಸೃಷ್ಟಿ ಕ್ರಿಸ್ತನನ್ನು ನಂಬಿದ ಮೇಲೆ ಹಳೆಯದೆಲ್ಲ ಹೊರ್ಟೋಯ್ತು ಹಳೇ ರೀತಿಯಾಗಿ ಯೋಚನೆ ಮಾಡಬೇಡಿ ಲೋಕದ ರೀತಿಯಾಗಿ ಯೋಚನೆ ಮಾಡಬೇಡಿ ಅನ್ಯ ಜನರ ಥರ ಯೋಚನೆ ಮಾಡಬೇಡಿ ಅನ್ಯ ಜನರು ನಿಮ್ಮ ಹತ್ರ ಡೈಲಿ ಬಂದು ಮಾತಾಡ್ತಾರೆ ಓ ಅಷ್ಟೇ ಇನ್ನು ಲೋಕ ಇನ್ನೇನಾಗುತ್ತೋ ಗೊತ್ತಿಲ್ಲ ಅದು ಅವ್ರು ಹೇಳೋ ರಿಪೋರ್ಟ್ ಆದರೆ ದೇವ್ರು ಹೇಳೋ ರಿಪೋರ್ಟ್ ಏನು ಅಂತಂದರೆ ಕ ಏನೋ ಹೆದರಬೇಡಿರಿ ಕಳವಳಗೊಳ್ಳಬೇಡಿರಿ ನಾನೇ ನಿಮ್ಮೊಂದಿಗಿದ್ದೇನೆ ನಾನೇ ನಿಮ್ಮ ದೇವರು ದಿಗ್ಭ್ರಮೆಗೊಳ್ಳದಿರಿ ಭಯಪಡಬೇಡಿರಿ ನಾನು ನನ್ನ ಬಲಗೆಯನ್ನು ನಿಮಗೆ ಆಧಾರವಾಗಿ ಕೊಡುತ್ತೇನೆ ನಿಮ್ಮನ್ನು ಬಲಪಡಿಸುತ್ತೇನೆ ನಿಮ್ಮನ್ನು ಶಕ್ತಿಪಡಿಸ್ತೀನಿ ನಿಮ್ಮ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳಿ ದೇವರು ನಮಗೆ ಈ ದಿನ ಕೂಡ ಮಾತಾಡ್ತಾ ಇದ್ದಾರೆ ಆದರೆ ನಾವು ಸೈತಾನನು ತಗೋಬರುವಂಥ ವಂಚನೆಗೆ ನಾವು ಒಳಗಾಗಬಾರ್ದು ಇವಾಗ ನಾವು ದೇವರಿಗೆ ಯಾವತ್ತೂ ನಾವು ಜಯ ಕೊಡಬೇಕು ಸ ಪರಿಸ್ಥಿತಿಗಳು ನೋಡಿ ನಾವು ಬಿದ್ದೋಗಬಾರ್ದು ಈ ಸಮಯದಲ್ಲೇ ನೀವಾಗ ನೋಡಿ ಕಷ್ಟ ಲೋಕಕ್ಕೆ ಕಷ್ಟ ಬಂದಿದೆ ಹಣಕಾಸಿನ ವಿಷಯದಲ್ಲಿ ಲೋಕಕ್ಕೆ ಕಷ್ಟ ಬಂದಿದೆ ಆರೋಗ್ಯ ವಿಷಯದಲ್ಲಿ ಲೋಕದಲ್ಲಿ ಎಲ್ಲ ಕಡೆ ಕಷ್ಟ ಬಂದಿದೆ ಆದರೆ ಈ ಸಮಯದಲ್ಲಿ ದೇವರ ಮಕ್ಕಳು ವ್ಯತ್ಯಾಸವಾಗಿ ಬದುಕಬೇಕು ಲೋಕ ರೀತಿ ಮಾತಾಡೋ ಥರ ನಾವು ರೀತಿ ಅದೇ ಅದೇ ರೀತಿಯಲ್ಲಿ ನಾವು ಮಾತಾಡಬಾರ್ದು ನಾವು ವ್ಯತ್ಯಾಸವಾಗಿ ಮಾತಾಡಬೇಕು ವ್ಯತ್ಯಾಸವಾಗಿ ಅಂತಂದರೆ ದೇವರ ವಚನದ ಪ್ರಕಾರ ನಾವು ಮಾತಾಡಬೇಕು ಈ ಸಾಕನು ಪಂಚಗಾಲದಲ್ಲಿ ಆ ಒಂದು ಬರಗಾಲದಲ್ಲಿ ಕೂಡ ನೂರರಷ್ಟು ಫಲ ಅವನಿಗೆ ಬಂತು ಮತ್ತು ಎಲಿ ಎಲಿಯನಿಗೆ ಆ ಒಂದು ಎಲ್ಲ ಕಡೆ ಇಸ್ರಾ ಎಲ್ಲ ಕಡೆ ಬರಗಾಲ ಇದ್ದರೂ ಆತನಿಗೆ ದೇವರು ಡೈಲಿ ಊಟ ಕೊಟ್ಟರು ಎಲಿಯನ್ಗೆ ಅದೇ ರೀತಿಯಾಗಿ ಎಲಿಷನ್ ಕಾಲದಲ್ಲಿ ಇನ್ನೊಂದು ಬರ ಬಂತು ಆ ಒಂದು ಬರದಲ್ಲಿ ದೇವರು ಒಂದೇ ರಾತ್ರಿಲಿ ಎಲ್ಲವನ್ನು ಬದಲಾಯಿಸ್ಬಿಟ್ರು ತನ್ನ ಮಕ್ಕಳನ್ನ ದೇವರು ಪೋಷಿಸಿದರು ತನ್ನ ಮಕ್ಕಳನ್ನ ದೇವರು ಪರಿಪಾಲನೆ ಮಾಡಿದ್ರು ಈ ಒಂದು ಹೊರಗಡೆ ಪ್ರಾಬ್ಲಮ್ಮು ನನ್ನ ಮಕ್ಕಳಿಗೆ ಎಫೆಕ್ಟ್ ಆಗಬಾರ್ದು ಅಂತ ದೇವರು ಈ ದಿನ ಕೂಡ ಕಾಪಾಡೋದಕ್ಕೆ ಕಾಯೋದಕ್ಕೆ ನಿಮಗೆ ಒದಗಿಸು ಕೊಡುವುದಕ್ಕೆ ರೆಡಿಯಾಗಿದ್ದಾರೆ ಆದರೆ ನಾವು ನಮ್ಮ ಮನಸ್ಸನ್ನು ನಮ್ಮ ಆಲೋಚನೆಗಳನ್ನು ದೇವರಿಗೆ ಸರಿಯಾಗಿ ತಿರುಗಿಸಬೇಕು ದೇವರಿಗೆ ಸರಿಯಾಗಿ ನಮ್ಮ ಆಲೋಚನೆಗಳು ನಾವು ತಿರುಗಿಸುವಾಗ ನಮ್ಮ ಆಲೋಚನೆಗಳ ಪ್ರಕಾರನೇ ನಾವು ಹೊರಗಡೆ ಕಾರ್ಯ ಮಾಡ್ತೀವಿ ನಮ್ಮ ಆಲೋಚನೆಗಳ ಪ್ರಕಾರನೇ ನಾವು ಮಾತಾಡ್ತೀವಿ ನಮ್ಮ ಆಲೋಚನೆಗಳ ಪ್ರಕಾರವಾಗೇ ನಮ್ಮ ಒಂದೊಂದು ಪರ್ಫಾಮೆನ್ಸ್ ಇರುತ್ತೆ ನಿಮ್ಮ ಬಿಹೇವಿಯರು ನಿಮ್ಮ ಆ್ಯಟಿಟ್ಯೂಡು ನಿಮ್ಮ ನಡವಳಿಕೆ ನೀವು ಯಾವ ರೀತಿ ನಡ್ಕೊತೀರಾ ಯಾವ ರೀತಿ ಕೆಲಸ ಮಾಡ್ತೀರಾ ಯಾವ ರೀತಿ ಮೂವ್ ಆಗ್ತೀರಾ ಅಂತಂದರೆ ಎಲ್ಲ ನಿಮ್ಮ ಮನಸ್ಸಿನೊಳಗಡೆ ಇರೋ ಆಲೋಚನೆಗಳ ಪ್ರಕಾರ ಪ್ರ ಒಂದು ಒಂದು ವಚನ ಮಾತ್ರ ಓದಿ ಮುಗಿಸೋಣ ನಾನು ಹೋಗ್ತೀವಿ ನಾಲ್ಕನೇ ಅಧ್ಯಾಯ ಇಪ್ಪತ್ತನೇ ವಚನ ಇಲ್ಲೇನು ಓದ್ತೀವಿ ಅಂತಂದರೆ ಕಂದ ನನ್ನ ಮಾತುಗಳನ್ನು ಆಲಿಸು ನನ್ನ ನುಡಿಗಳಿಗೆ ಕಿವಿಗೊಡು ಈ ದಿನ ದೇವರು ನಿಮ್ಗೆ ಏನು ಹೇಳ್ತಾ ಇದ್ದೇನೆ ಅಂದರೆ ಕಂದ ನನ್ನ ಮಾತುಗಳನ್ನು ಅಂದರೆ ದೇವರು ಹೇಳುವಂಥ ಮಾತುಗಳನ್ನು ಆಲಿಸು ನನ್ನ ನುಡಿಗಳಿಗೆ ಕಿವಿಗೊಡು ನೀವು ಕಿವಿಗೊಟ್ಟಿ ಈ ಸಮಯದಲ್ಲಿ ಇಂಪಾರ್ಟೆಂಟಾಗಿ ಕೇಳಬೇಕಾಗಿರೋದು ಅಂತಂದರೆ ದೇವರ ವಚನ ಈ ಸಮಯದಲ್ಲಿ ಹೊರಗಡೆ ವಚನ ಒಳಗಡೆ ಬಿಡಬೇಡಿ ದೇವರ ವಚನ ಒಳ ಹೊರಗೆ ಒಳಗಡೆ ಬಿಡಿ ದೇವರ ವಚನ ಒಳಗಡೆ ಬಿಡುವಾಗ ಅದು ನಿಮ್ಮ ಆಲೋಚನೆಗಳಾಗಿ ಆಲೋಚನೆಗಳಲ್ಲಿ ಬದಲಾವಣೆ ತೊಗೊಂಡು ಬರುತ್ತೆ ನಿಮ್ಮ ಆಲೋಚನೆಗಳಲ್ಲಿ ಬದಲಾವಣೆ ಬರುವಾಗ ನಿಮ್ಮ ನಂಬಿಕೆಯಲ್ಲಿ ಬದಲಾವಣೆ ಬರುತ್ತೆ ನಿಮ್ಮ ನಂಬಿಕೆಯಲ್ಲಿ ಬದಲಾವಣೆ ಬರುವಾಗ ನಿಮ್ಮ ಪರಿಸ್ಥಿತಿಗಳಲ್ಲಿ ಸಹ ಬದಲಾವಣೆ ಬರುತ್ತೆ ಈ ವಾಕ್ಯಗಳನ್ನು ಕೇಳಿದಂಥ ಕೇಳಿದಂಥ ನಿಮ್ಮೆಲ್ಲರನ್ನೂ ದೇವರು ಆಶೀರ್ವಾದ ಮಾಡಲಿ ಈ ಬೋಧನೆ ನಿಮಗೆ ಪ್ರಯೋಜನವಾಗಿದ್ದರೆ ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಾಟ್ಸಪ್ ನಂಬರ್ ಒಂಬತ್ತು ಒಂಬತ್ತು ನಾಲ್ಕು ನಾಲ್ಕು ಎರಡು ಎಂಟು ಮೂರು 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 ಎರಡು ನಿಮಗೆ ದೇವರು ಮಾಡಿದ ಉಪಕಾರಗಳನ್ನು ಮತ್ತು ಸಾಕ್ಷಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ ನಾವು ಕೂಡ ನಿಮ್ಮ ಜೊತೆ ಸಂತೋಷ ಪಡ್ತೀವಿ ನಿಮಗೆ ಯಾರಿಗಾದರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಾವು ನಿಮಗೋಸ್ಕರ ಪ್ರೇಯರ್ ಮಾಡ್ತೀವಿ ಈ ರೀತಿಯಾಗಿ ಕನ್ನಡದ ಭಾಷೆಯಲ್ಲಿ ಮೆಸೇಜ್ ಬೇಕೆಂದರೆ ನಿಮ್ಮ ಊರನ್ನು ನಿಮ್ಮ ಒಂದು ಹೆಸರನ್ನು ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿ ಈ ವಾಕ್ಯಗಳು ನಿಮಗೆ ಗೊತ್ತಿರೋ ಜನಕ್ಕೆ ಶೇರ್ ಮಾಡಿ ನಿಮ್ಮ ಕುಟುಂಬದವರಿಗೆ ಬಂಧುಗಳಿಗೆ ಫ್ರೆಂಡ್ಸ್ ಕ್ರೈಸ್ತರಿಗೆ ದೇವರ ವಾಕ್ಯಕ್ಕೆ ದಾಹ ಇರುವಂಥವರೆಲ್ಲರಿಗೂ ಶೇರ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನು ಅತಿ ಬೇಗನೆ ಬರುತ್ತಾನೆ ಆಮೆನ್